ಪುರೋಹಿತ್ರೆ, ನಮ್ಮ ಯಜಮಾನ್ ಹುಟ್ಟಿದಬ್ಬ, ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ನಿಮ್ಮ ಯಜಮಾನ್ರ ಹೆಸರು ಗೋತ್ರ ಹೇಳಿ ಮಾ. ಅವ್ರನ್ನೇ ಕೇಳಿ. ಸದ್ಯ ಇನ್ನು ಹಳೆ ಸಂಪ್ರದಾಯ ಇಟ್ಕೊಂಡಿದಿರಲ್ಲ. ಯಾಕಿರಬಾರ್ದು ಶಿವ ಸಂಪ್ರದಾಯ? ನನ್ನಂತ ಏಕ ಪತ್ನಿ ವ್ರತಸ್ಥ ಇರ ಗಂಟ ಇಂತ ಸಂಪ್ರದಾಯ ಇರಕ್ಕೆ ಬೇಕ್ರ? ತಮ್ ಗೋತ್ರ ನಕ್ಷತ್ರ ಹೇಳ್ತೀರಾ? ಎಲ್ಲಿ ಗೋತ್ರ ನಕ್ಷತ್ರ ಶಿವ? ನಾ ಹುಟ್ಟಿದ್ದೆ ಅಮಾವಾಸ್ಯ ದಿವಸ, ಅಂದ್ಮ್ಯಾಗೆ ಚಂದ್ರನೇ ಕಾಣಲಿಲ್ಲ ಅಂದ್ಮೇಲೆ ಈ ನಕ್ಷತ್ರಗಳು ಇನ್ನೇನ್ ಕಾಣ್ತವೆ? ಸಾವುಕಾರ ಬಸಪ್ಪ ಅಂತ ಹೇಳ್ಬಿಡಿ, ನಮ್ ಶ್ಯಾಂಬಲಿಂಗ ಅರ್ಥ ಆಯ್ತದೆ. ಯಾಕೆ ಬಂದೆ ನೀನು? ಸದ್ಯ ಬಂದ್ರಲ್ಲ, ನಿಮ್ಗೆ ಸಾವಿರ ವರ್ಷ ಆಯಸ್ಸು. ಸಾವಿರ ವರ್ಷ ಆಯಸ್ಸ ನನಗೆ ಅಂದ್ರೆ ಇನ್ನು 940 ವರ್ಷ ನಿಂತಾವ್ ಎಣಗ್ಬೇಕಾ ನಾನು? ಈ ಊರಲ್ಲಿ ಬೇರೆ ದೇವಸ್ಥಾನ ಸಿಗ್ಲಿಲ್ಲ ನಿನ್ಗೆ? ಇವತ್ತು ನಿಮ್ ಹೆಂಗಸರು ಇದೇ ದೇವಸ್ಥಾನ ಬರ್ತಾರಂತ ಗೊತ್ತಾಗೋಯ್ತು, ಅದಕ್ಕೆ ನಾನು ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಅಲ್ಲ, ಇಬ್ಬರಿಗೂ ಒಬ್ನೇ ಗಂಡ ಆದ್ಮೇಕೆ ಒಬ್ನೇ ದೇವ್ರು ಯಾಕಿರ್ಬಾರ್ದು? ಈಗ ನಿನ್ನ ಉದ್ದೇಶ ಏನು? ಇವತ್ ಏನಾರ ಆಗ್ಬಿಡ್ಲಿ, ನಿಮ್ ಹೆಂಗಸರಿಗೆ ನಾನು ಯಾರು ಅನ್ನೋದನ್ನ ಹೇಳ್ಬಿಡ್ಬೇಕು ಅಷ್ಟೇ. ಯಾವಲ್ಲ ತಿರ್ಬೋಕೆ ನನ್ ಮೈ ಮುಟ್ಟನು, ನನ್ ಕೋಟ್ ಮುಟ್ಟು ಹೇಗ್ತೀನಿಲ್ಲ ನಿಂದು? ಯಾವಲ್ಲ ನೀನು ಏನ್ ಹೆಂಗ್ ಜೆಂಟ್ಲ್ ಮ್ಯಾನು, ದೇವಸ್ಥಾನದಲ್ಲಿ ಕೃಷ್ಣಲೀಲೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಯಾರಪ್ಪ ನೀನು ಪುಣ್ಯಾತ್ಮ? ಅದೇ ಪೊದೇ ಫಸ್ಟ್ ಬೆಲ್ಲು, ಸೆಕೆಂಡ್ ಬೆಲ್ಲು, ಥರ್ಡ್ ಬೆಲ್ಲು. ಇದನ್ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನಿನ್ ಉದ್ದೇಶ ಏನಪ್ಪ? ಈ ನಿಮ್ ಸೆಕೆಂಡ್ ಸೆಟ್ ಅಪ್ ಸಮಾಚಾರನ ಫಸ್ಟ್ ಸೆಟ್ ಅಪ್ ಹೇಳಿದ್ರೆ ಹೆಂಗೆ? ಏನು ಹೇಳ್ದಿರೋದಕ್ಕೆ ಏನ್ ತಕಂತೀಯ? ಹೇಳಕ್ಕೆ ಏನ್ ತಗಂತಿಯಪ್ಪ? ನಮ್ ಸ್ನೇಹಿತ ನಾಡಿದ್ದು 3,00,000 ರೂಪಾಯಿ ಬಿಡ್ಬೇಕಾಗತ್ತೆ. ಶಿವನೇ ಶಂಬಲಿಂಗ, ನಮ್ ಇಬ್ರು ಎಂಡ್ರನಾರು ಬಿಟ್ಟು ಬಿಟ್ಟೇನು, 3,00,000 ಹಣ ಬಿಡಕಿಲ್ಲ. ಇಲ್ಲೇ ಇದ್ದೀರಾ? ಈ ದೇವ್ರಿಗೂ ಒಂದ್ ಅರ್ಚನೆ ಮಾಡಿಸ್ಬಿಡೋಣ. ಅರ್ಚನೆ ಎಲ್ಲ ಆಗೋಗೈತೆ ಕಣೆ, ಈಗ ನನ್ನ ಹೆಸರಿನಲ್ಲಿ ಸಹಸ್ರನಾಮ ಶುರುವಾಗೈತೆ. ಈ ಸೆಕೆಂಡ್ ಸೆಟ್ ಅಪ್ ನಡಿಯೇ ನಿನ್ನ ಅರ್ಚನೆ ಏನಿದ್ರು ಇಲ್ಲಿ ಮಾಡು, ಅದೇನ್ ನೋಡಿ ಶಿವ. ಸ್ವಾಮಿ, ನಿಮಗಂತೂ ದೇವ್ರ ಮೇಲೆ ಭಕ್ತಿ ಇಲ್ಲ, ಭಕ್ತಿ ಇರೋನ್ಗಾದ್ರೂ ಬಿಡೋದ್ ಬೇಡವಾ? ಬಡ್ಡಿ ವಸೂಲಿ ಮಾಡೋ ಬೇರೆ ಜಾಗ ಇಲ್ವಾ? ಬಿಟ್ರೆ ಸಿಕ್ಕ ಕಣೆ ಅವನು, ಅದಕ್ಕೆ ಸಿಕ್ಕದಾಗ್ಲೇ ವಸೂಲಿ ಮಾಡ್ಬಿಡ್ತೀನಿ ಶಿವ ಅಂತ. ಏನ್ರಿ ನೀವು ಮಂಗಳಾರ್ತಿಗಿರಲ್ಲ, ಪ್ರಸಾದಕ್ಕಿರಲ್ಲ, ತೀರ್ಥಕ್ಕಿರಲ್ಲ? ಏ, ನಾ ತಗೊಳ್ಳ ತೀರ್ಥನೆ ಬೇರೆ, ನಿನ್ಗೇನ್ ಗೊತ್ತು ಸುಂಕಿರೆ? ಹೇಳ ಹೇಳ ಹೇಳ. ಹಾಗೆಲ್ಲ ಹೋಗಿ ಬೇಡಮ್ಮ, ನಮ್ ಗಂಡ ಶ್ರೀರಾಮಚಂದ್ರನ್ ಅಂತವ್ರು. ಪರವಾಗಿಲ್ಲ ಹೋಗಿಲಿ ಬಿಡಿ, ಇಷ್ಟಕ್ಕೂ ಬೇರೆ ಯಾರು ಅಲ್ಲ ನಿಮ್ ಯಜಮಾನ್ರು ಸೆಕೆಂಡು. ಶಿವಲಿ ಶಂಬಲಿಂಗ.